ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಈ ಸರಿ ಗ್ಯಾರಂಟಿಯಿಂದ ಕಾಂಗ್ರೆಸ್ ಭಾಳ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತದೆ. ಲೋಕಸಭಾ ಸದಸ್ಯರು ರಾಘವೇಂದ್ರ ಮೂರು ಬಾರಿ ಎಂ ಪಿ ಆಗಿದ್ದಾರೆ, ಅಪ್ಪ ಒಂದು ಬಾರಿ ಆಗಿದ್ದಾರೆ. ಇಷ್ಟರವರೆಗೆ ಅವ್ರಿಗೆ ಕಾರಿಡಾರ್ ನೆನಪಿರಲಿಲ್ಲ. ಈಗ ಕೊಲ್ಲೂರು ಕಾರಿಡಾರ್ ಮಾಡ್ತಾರೆ ಅಂತೇಳಿ ಅಲ್ಲಿ ಕಾಮಗಾರಿಯಾಗಿ ಕೊಳಚೆ ನೀರು ಬಂದು ನದಿ ಮಾಲಿನ್ಯ ಹಾಳಾಗಿ ಅಲ್ಲಿ ದೇವರ ಸ್ನಾನ ಮಾಡ್ತಕ್ಕಂಥದ್ದು ಆ ಕೊಳಚೆ ನೀರಲ್ಲೇ ಇವತ್ತು ತಾಯಿಯ ಸ್ನಾನ ಮಾಡ್ತಕ್ಕಂಥಕ್ಕೆ ಒಂದು ದಿನ ಅದು ಏನಾಗಿದೆ ಏನಂತ ಅದ್ರ ಮುಖ ಹಾಕಿ ಕಾಣದಂತೆ. ಇವರು ಕಾರಿಡಾರ್ ಅಲ್ಲ, ರಿಂಗ್ ರೋಡ್ ಅಲ್ಲ, ದತ್ತು ಸ್ವೀಕಾರ ಕೆರಡಿ ಇದೆಲ್ಲ ಬರೀ ಹಾರ್ತ್ ಅವ್ರದ್ದು ಏನಂದರೆ ಬರೇ ಮಾತಾಡೋದು ಬಿಟ್ಟರೆ ಕೆಲಸದ ಕತ್ತಿಯಲ್ಲಿ ಯಾವುದಿಲ್ಲ. ಇಲ್ಲಿ ಪಕ್ಕದಲ್ಲಿ ಮರವಂತೆ ಬಂದರಿಗೆ 89 ಕೋಟಿ ಕೊಟ್ಟಿ ಅಂತ ಬಜೆಟಲ್ಲಿ ಘೋಷಣೆ ಮಾಡಿದ್ರೆ 4 ವರ್ಷ ಆಯ್ತು, ಇನ್ನೂ ಆ CRZ ಪರ್ಮಿಷನ್ ಅವ್ರಿಗೆ ಕೊಡ್ಲಿಕ್ಕಾಗಿಲ್ಲ. ಈಗ ನಮ್ಮ ಸರ್ಕಾರ ಬಂದಮೇಲೆ ಪ್ರೈವೇಟ್ ಏಜೆನ್ಸಿ ಕೊಟ್ಟು CRZ ಕ್ಲಿಯರೆನ್ಸ್ ಈಗ ಮೊನ್ನೆ ಒಂದು 10 ದಿನ ಹಿಂದೆ ಚೆನ್ನೈ ಬಂದು ನೋಡಿ ಈ ವಿಷಯ ಮಾಡಿ CRZ ಪರ್ಮಿಷನ್ ಆಗಿದೆ. ಇನ್ನು ಕೆಲಸ ಆಗ್ಬೇಕು, ಬರೇ ಹೇಳ್ತಾರೆ ಬಿಟ್ಟರೆ ಕೆಲಸ ಯಾವುದು ಒಂದು ನೋಡೋ ಪ್ರಶ್ನೆ ಇಲ್ಲ. ಮತ್ತು ನೋಡಿ ಪಡುಕೇರಿಯಲ್ಲಿರ್ತಕ್ಕಂಥ ಆ ಒಂದು ನಿಮ್ಮ ಮರೀನಾ ಡ್ರೈವ್ ಅದನ್ನು ಪಡುಕೇರಿಯಲ್ಲಿ ಬ್ಯಾಡ ಅಂತ ಸ್ಟ್ರೈಕ್ ಮಾಡಿ ಅಲ್ಲಿ ಕ್ಯಾನ್ಸಲ್ ಆಯಿತು. ತರಾತುರಿಯಲ್ಲಿ ರಾಘವೇಂದ್ರ ಅವರು ಇಲ್ಲಿ ಮೀನುಗಾರರ ವಿರುದ್ಧ ಇದ್ದರೂ ಸಹ ಸೋಮೇಶ್ವರಕ್ಕೆ ತಂದು ಹಾಕುವಂಥ ಕೆಲಸ ಮಾಡಿದ್ದಾರೆ. ನಾವು ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ, ನಮ್ಮ ಮೀನುಗಾರಿಕೆ ಮಂತ್ರಿಗಳಿಗೆ ಮೀನುಗಾರಿಗೆ ಬೇಡದಂಥ ಆ ಮರೀನಾ ಡ್ರೈವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ನಾವು. ಅಷ್ಟು ಅದನ್ನು ಬಂದು ಮಾಡಿ ಬರೇ ಯಾವುದೋ ಒಂದು ಲಾಭದ ದೃಷ್ಟಿಯಲ್ಲಿ ಇವರ ಸ್ವಾರ್ಥಕ್ಕೆ ಮೀನುಗಾರನ ಬಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸರಿ ಮೀನುಗಾರರು ಎಚ್ಚೆತ್ತುಕೊಂಡಿದ್ದಾರೆ, ತಕ್ಕ ಪಾಠವನ್ನು ಬೈಂದೂರು ಕ್ಷೇತ್ರ ಕಲಿಸ್ತಾರೆ. ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತಾ ಇದೆ. ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಜನರಿಗೆ ನಾನು ಹೇಳ್ತಾ ಇದ್ದೇನೆ ಏನಂದರೆ ಪರಿವರ್ತನೀಯ ಜಗದ ನೇಮ. ಅವರನ್ನು 3 ಸಲ ಗೆಲ್ಲಿಸಿದ್ದೀರಿ, ಈ ಸಲ ಬಂಗಾರಪ್ಪನವರನ್ನು. ಬಂಗಾರಪ್ಪ ಈ ರಾಜ್ಯ ಕಂಡ ಮಹಾನ್ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು. ಅಂಥ ಒಬ್ಬ ಮಹಾನ್ ನಾಯಕನ ಮಗಳನ್ನು ಲೋಕಸಭೆಗೆ ಕಳಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ಎನ್ನುವ ಮಾತನ್ನು ನಾನು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಹಾಗೆ ಶಿವರಾಜ್ ಕುಮಾರ್ ಒಳ್ಳೆಯ ಮನುಷ್ಯ. ಶಿವರಾಜ್ ಕುಮಾರ್ ಹೇಳಿದ್ರು ಗೀತನ ಬಗ್ಗೆ ಗ್ಯಾರಂಟಿ ನಾನು ಕೊಡ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಖಂಡಿತ ಈ ಸಲ ವಾತಾವರಣ ಚೆನ್ನಾಗಿದೆ. ಆ ಕಳೆದ MP ಇಲೆಕ್ಷನ್ ಇದ್ದಷ್ಟು ಫೋರ್ಸ್ ಇಲ್ಲ, ಕಾಂಗ್ರೆಸ್ಸಿಗೆ ಸ್ವಲ್ಪ ಬೆಟರ್ ಚಾನ್ಸ್ ಅನ್ನೋದು ನನ್ನ ಅಭಿಪ್ರಾಯ. ಲೋಕಸಭಾ ಸದಸ್ಯರು ರಾಘವೇಂದ್ರ 3 ಬಾರಿ MP ಆಗಿದ್ದಾರೆ, ಅಪ್ಪ 1 ಬಾರಿ ಆಗಿದ್ದಾರೆ. ಇಷ್ಟರವರೆಗೆ ಅವ್ರಿಗೆ ಕಾರಿಡಾರ್ ನೆನಪಿರಲಿಲ್ಲ. ಈಗ ಕೊಲ್ಲೂರು ಕಾರಿಡಾರ್ ಮಾಡ್ತಾರೆ ಅಂತೇಳಿ ಅಲ್ಲಿ ಕಾಮಗಾರಿಯಾಗಿ ಕೊಳಚೆ ನೀರು ಬಂದು ನದಿ ಮಾಲಿನ್ಯ ಹಾಳಾಗಿ ಅಲ್ಲಿ ದೇವರ ಸ್ನಾನ ಮಾಡ್ತಕ್ಕಂಥದ್ದು ಆ ಕೊಳಚೆ ನೀರಲ್ಲೇ ಇವತ್ತು ತಾಯಿಯ ಸ್ನಾನ ಮಾಡ್ತಕ್ಕಂಥಕ್ಕೆ ಒಂದು ದಿನ ಅದು ಏನಾಗಿದೆ ಏನಂತ ಅದ್ರ ಮುಖ ಹಾಕಿ ಕಾಣದಂತೆ. ಇವರು ಕಾರಿಡಾರ್ ಅಲ್ಲ, ರಿಂಗ್ ರೋಡ್ ಅಲ್ಲ, ದತ್ತು ಸ್ವೀಕಾರ ಕೆರಡಿ ಇದೆಲ್ಲ ಬರೀ ಹಾರ್ತ್ ಅವ್ರದ್ದು ಏನಂದರೆ ಬರೇ ಮಾತಾಡೋದು ಬಿಟ್ಟರೆ ಕೆಲಸದ ಕತ್ತಿಯಲ್ಲಿ ಯಾವುದಿಲ್ಲ. ಇಲ್ಲಿ ಪಕ್ಕದಲ್ಲಿ ಮರವಂತೆ ಬಂದರಿಗೆ 89 ಕೋಟಿ ಕೊಟ್ಟಿ ಅಂತ ಬಜೆಟಲ್ಲಿ ಘೋಷಣೆ ಮಾಡಿದ್ರೆ 4 ವರ್ಷ ಆಯ್ತು, ಇನ್ನೂ ಆ CRZ ಪರ್ಮಿಷನ್ ಅವ್ರಿಗೆ ಕೊಡ್ಲಿಕ್ಕಾಗಿಲ್ಲ. ಈಗ ನಮ್ಮ ಸರ್ಕಾರ ಬಂದಮೇಲೆ ಪ್ರೈವೇಟ್ ಏಜೆನ್ಸಿ ಕೊಟ್ಟು CRZ ಕ್ಲಿಯರೆನ್ಸ್ ಈಗ ಮೊನ್ನೆ ಒಂದು 10 ದಿನ ಹಿಂದೆ ಚೆನ್ನೈ ಬಂದು ನೋಡಿ ಈ ವಿಷಯ ಮಾಡಿ CRZ ಪರ್ಮಿಷನ್ ಆಗಿದೆ. ಇನ್ನು ಕೆಲಸ ಆಗ್ಬೇಕು, ಬರೇ ಹೇಳ್ತಾರೆ ಬಿಟ್ಟರೆ ಕೆಲಸ ಯಾವುದು ಒಂದು ನೋಡೋ ಪ್ರಶ್ನೆ ಇಲ್ಲ. ಮತ್ತು ನೋಡಿ ಪಡುಕೇರಿಯಲ್ಲಿರ್ತಕ್ಕಂಥ ಆ ಒಂದು ನಿಮ್ಮ ಮರೀನಾ ಡ್ರೈವ್ ಅದನ್ನು ಪಡುಕೇರಿಯಲ್ಲಿ ಬ್ಯಾಡ ಅಂತ ಸ್ಟ್ರೈಕ್ ಮಾಡಿ ಅಲ್ಲಿ ಕ್ಯಾನ್ಸಲ್ ಆಯಿತು. ತರಾತುರಿಯಲ್ಲಿ ರಾಘವೇಂದ್ರ ಅವರು ಇಲ್ಲಿ ಮೀನುಗಾರರ ವಿರುದ್ಧ ಇದ್ದರೂ ಸಹ ಸೋಮೇಶ್ವರಕ್ಕೆ ತಂದು ಹಾಕುವಂಥ ಕೆಲಸ ಮಾಡಿದ್ದಾರೆ. ನಾವು ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ, ನಮ್ಮ ಮೀನುಗಾರಿಕೆ ಮಂತ್ರಿಗಳಿಗೆ ಮೀನುಗಾರಿಗೆ ಬೇಡದಂಥ ಆ ಮರೀನಾ ಡ್ರೈವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ನಾವು. ಅಷ್ಟು ಅದನ್ನು ಬಂದು ಮಾಡಿ ಬರೇ ಯಾವುದೋ ಒಂದು ಲಾಭದ ದೃಷ್ಟಿಯಲ್ಲಿ ಇವರ ಸ್ವಾರ್ಥಕ್ಕೆ ಮೀನುಗಾರನ ಬಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರೆ ಈ ಸರಿ ಮೀನುಗಾರರು ಎಚ್ಚೆತ್ತುಕೊಂಡಿದ್ದಾರೆ, ತಕ್ಕ ಪಾಠವನ್ನು ಬೈಂದೂರು ಕ್ಷೇತ್ರ ಕಲಿಸ್ತಾರೆ. ಪರಿವರ್ತನೀಯ ಜಗದ ನೇಮ. ಅವರನ್ನು 3 ಸಲ ಗೆಲ್ಲಿಸಿದ್ದೀರಿ, ಈ ಸಲ ಬಂಗಾರಪ್ಪನವರನ್ನು. ಬಂಗಾರಪ್ಪ ಈ ರಾಜ್ಯ ಕಂಡ ಮಹಾನ್ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು. ಅಂಥ ಒಬ್ಬ ಮಹಾನ್ ನಾಯಕನ ಮಗಳನ್ನು ಲೋಕಸಭೆಗೆ ಕಳಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ಎನ್ನುವ ಮಾತನ್ನು ನಾನು
ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಹಾಗೆ ಶಿವರಾಜ್ ಕುಮಾರ್ ಒಳ್ಳೆಯ ಮನುಷ್ಯ. ಶಿವರಾಜ್ ಕುಮಾರ್ ಹೇಳಿದ್ರು ಗೀತನ ಬಗ್ಗೆ ಗ್ಯಾರಂಟಿ ನಾನು ಕೊಡ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಖಂಡಿತ ಈ ಸಲ ವಾತಾವರಣ ಚೆನ್ನಾಗಿದೆ. ಆ ಕಳೆದ MP ಇಲೆಕ್ಷನ್ ಇದ್ದಷ್ಟು ಫೋರ್ಸ್ ಇಲ್ಲ. ಕಾಂಗ್ರೆಸ್ಸಿಗೆ ಸ್ವಲ್ಪ ಬೆಟರ್ ಚಾನ್ಸ್ ಅನ್ನೋದು ನನ್ನ ಅಭಿಪ್ರಾಯ.